ಕೀರ್ತಿ ಬಾಲುಗೆ ಒಂದು ದೊಡ್ಡ ಸ್ಕೂಲಲ್ಲಿ ಸೀಟ್ ಸಿಕ್ಕಿತ್ತು ಆದರೆ ಅಲ್ಲಿದ್ದ ರೋಜಾ ಟೀಚರ್ಗೆ ಕೀರ್ತಿ ಬಾಲು ಕಪ್ಪಾಗಿರೋದ್ರಿಂದ ಅವರನ್ನು ಕಂಡ್ರೇ ಅವ್ರಿಗೆ ಇಷ್ಟ ಆಯ್ತಿಲ್ಲ ಆದ್ರಿಂದ ಪ್ರತಿದಿನ ಕೀರ್ತಿ ಬಾಲು ಇಬ್ಬರಿಗೂ ಕೂಡ ಏನಾದರೂ ಶಿಕ್ಷೆ ಕೊಡ್ತಾನೆ ಇದ್ರು ಕೀರ್ತಿ ಬಾಲು ಇಬ್ಬರು ಕೂಡ ಓದಲ್ಲಿ ಚುರುಕಾಗಿರೋ ಮಕ್ಕಳು ಅವ್ರಿಗೆ ಓದೋದಂದ್ರೆ ಇಷ್ಟಾನೇ ಆದ್ರೆ ಈ ಟೀಚರ್ ಕೊಡೋ ಹಿಂಸೆನ ತಡ್ಕೊಳಕ್ಕಾಗದೆ ಸ್ಕೂಲನ್ನು ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ರು ಬಾಲಕೀರ್ತಿ ಟೀಚರ್ ಕೊಡೋ ಹಿಂಸೆನ ತಡ್ಕೊಳಕ್ಕಾಗದೆ ಅರ್ಧದಲ್ಲೇ ಸ್ಕೂಲನ್ನು ಬಿಟ್ಬಿಟ್ಟು ಹೋಗ್ಬಿಡ್ತಾರಾ ಇಲ್ಲ ಅದೇ ಸ್ಕೂಲಲ್ಲಿದ್ದೋ ಓದ್ಕೊಳ್ತಾರ ಇದನ್ನ ನಾವು ಅವರ ಕಥೆಯೊಳಗಡೆ ಹೋಗಿ ತಿಳ್ಕೊಳ್ಬೇಕು ಬನ್ನಿ ಬಾಲಕೀರ್ತಿಯ ತಂದೆ ತಾಯಿ ಇಬ್ರು ಕೂಡ ಹೊಲದಲ್ಲಿ ಕೆಲಸ ಮಾಡಿ ಮುಗಿಸಿ ಸಂಜೆ ಮನೆಗೆ ವಾಪಸ್ ಬರ್ತಾ ಇದ್ರು ಆವಾಗ ಅವರನ್ನು ನೋಡಿದ ಬಾಲುಕೇರ್ತಿ ಇಬ್ರು ಕೂಡ ತುಂಬಾನೇ ಸಂತೋಷದಿಂದ ಅವರ ಹತ್ತಿರ ಓಡ್ಕೊಂಡು ಹೋಗ್ತಾ ಇದ್ರು ಏನಮ್ಮ ನೀವಿಬ್ರಿ ಇವತ್ತು ತುಂಬ ಖುಷಿಯಾಗಿದ್ದೀರಾ ಏನ್ ವಿಷಯ ಅಮ್ಮ ನಾವು ನಾವೊಂದು ದೊಡ್ಡ ಸ್ಕೂಲಲ್ಲಿ ಓದ್ಬೇಕು ಅನ್ನೋ ಆಸೆ ಇದೆ ಅಲ್ವಾ ಆದರೆ ಅದು ನಿಮ್ಮಿಂದ ಆಗ್ತಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ತಿದ್ರಿ ಇನ್ನು ಬೇಜಾರು ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ನಾಳೆಯಿಂದ ನಾವು ದೊಡ್ಡ ಸ್ಕೂಲಲ್ಲೇ ಹೋಗಿ ಓದ್ತೀವಿ ಅಮ್ಮ ಕೀರ್ತಿ ನಾವು ಓದದೇ ಇರೋರು ನಮಗೆ ಅರ್ಥವಾಗುವಾಗೆ ಸ್ವಲ್ಪ ಹೇಳ್ತೀಯಾ ಅಪ್ಪ ಅದು ನಾನು ಹೇಳ್ತೀನಪ್ಪ ನಾವು ಮೊನ್ನೆ ಒಂದು ದೊಡ್ಡ ಸ್ಕೂಲಿಗೆ ಸೀಟ್ ಬೇಕು ಅಂತ ಅಪ್ಲೈ ಮಾಡಿದ್ವಲ್ವಾ ಅಲ್ಲಿ ನಮಗೆ ಫ್ರೀ ಸೀಟ್ ಸಿಕ್ಕಿದೆ ಒಂದು ರೂಪಾಯಿನ ಖರ್ಚೇ ಇಲ್ಲ ಅದೇ ಈ ಲೆಟರ್ ಆದ್ರಿಂದ ನಾವು ಇಷ್ಟು ಸಂತೋಷವಾಗಿರೋದು ಹಾಗಂತ ಆ ಲೆಟರ್ನ ತೋರಿಸ್ತಾ ಬಾಲು ಅಯ್ಯೋ ಅದರಲ್ಲಿಳೆದು ಓದಕ್ಕೆ ಗೊತ್ತಿದ್ರೆ ನಾವು ಯಾಕಪ್ಪ ಹೀಗಿದ್ದೀವಿ ಸ್ವಲ್ಪ ನೀನೇ ಏನಿದೆ ಅಂತ ಓದಿ ಹೇಳಮ್ಮ ಹಾಗಂತ ಹೇಳಿದಾಗ ಕೀರ್ತಿ ಅದನ್ನು ಓದಿ ಮೂರು ದಿನದಲ್ಲಿ ಬರಬೇಕು ಅಂತ ಹೇಳಿದಾರಂತೆ ಹೇಳಿದ್ಲು ಮೂರು ದಿನಾನೂ ಮುಗಿದೋಯ್ತು ಒಂದು ಪೆಟ್ಟಿಗೆಯಲ್ಲಿ ಡ್ರೆಸ್ ಹಾಕೊಂಡು ಸ್ಕೂಲ್ ಬ್ಯಾಗ್ನ ತಗೊಂಡು ಮಕ್ಕಳಿಬ್ರು ಕೂಡ ಸ್ಕೂಲಿಗೆ ಹೋದ್ರು ಆವಾಗ ಶಾಲೆ ಹೊರಗಡೆ ನಿಂತ್ಕೊಂಡಿದ್ದ ರೋಜಾ ಟೀಚರ್ ಅವರನ್ನು ನೋಡಿ ಹೇ ಹೇ ಏನಿದು ನಿಮ್ಮಂಥವರೆಲ್ಲ ಒಳಗರು ಬರಬಾರ್ದು ಹೋಗಿ ಹೊರಗಡೆ ಹಾಗಂತ ಹೇಳಿದ್ರು ತುಂಬ ಕೋಪದಿಂದ ಮೇಡಮ್ ನನ್ನ ಮಕ್ಕಳಿಗೆ ಇಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಆದ್ರಿಂದಾನೆ ಕರ್ಕೊಂಡು ಬಂದಿರೋದು ಹಾಗಂತ ಲೆಟರ್ ತೋರಿಸಿದ್ರು ಅದನ್ನು ಓದಿದ ಟೀಚರ್ ಆ ಮಕ್ಕಳನ್ನ ನೋಡಿ ಈ ರೀತಿ ಹೇಳಿದ್ರು ನಿಮ್ಮಂಥವರಿಗೆ ಏನ್ ನೋಡಿ ಇಲ್ಲಿ ಸೀಟ್ ಕೊಟ್ರೋ ಏನೋ ಹಾಗಂತ ಹೇಳಿ ರೋಜಾ ಟೀಚರ್ ಒಳಗಡೆ ಹೋಗ್ಬಿಟ್ರು ಮಕ್ಕಳಿಬ್ರು ಕೂಡ ಹಾಸ್ಟೆಲಲ್ಲಿ ಜಾಯ್ನ್ ಆಗಿ ಆಮೇಲೆ ಕ್ಲಾಸ್ ರೂಮಿಗೆ ಹೋದ್ರು ಪಾಪ ಬಾಲಕೀತಿಯ ಕ್ಲಾಸ್ ಟೀಚರ್ ಬೇರೆ ಯಾರೂ ಅಲ್ಲ ರೋಜಾ ಟೀಚರ್ ರೋಜಾ ಟೀಚರ್ಗೆ ಅವರು ಕಪ್ಪಾಗಿರೋ ಕಾರಣದಿಂದಾನೇ ಅವರನ್ನು ಕಂಡ್ರೆ ಸ್ವಲ್ಪ ನಿಷ್ಠ ಆಯ್ತಿಲ್ಲ ಯಾವಾಗ ನೋಡಿದ್ರು ಪಾಪ ಮಕ್ಕಳಿಗೆ ಏನಾದ್ರೂ ಹೇಳಿ ಶಿಕ್ಷೆ ಕೊಡ್ತಾನೇ ಇದ್ರು ಹಾಗೇನೆ ದಿನಗಳು ಹೋಗ್ತಾ ಇತ್ತು ಒಂದಿನ ಬಾಲಕಿಯತಿ ಇಬ್ರು ಕೂಡ ಸ್ಕೂಲಿಗೆ ಹೋಗ್ತಾ ಇದ್ರು ದಾರಿಯ ಮಧ್ಯದಲ್ಲಿ ಹೀಗೆ ಮಾತಾಡ್ತಿದ್ರು ಅಕ್ಕ ನನಗೆ ರೋಜಾ ಟೀಚರ್ ನೋಡಿದ್ರೂ ತುಂಬ ಭಯ ಆಗುತ್ತಕ್ಕ ಅವ್ರು ಯಾಕಕ್ಕ ಸುಮ್ಮನೆ ಯಾವಾಗಲೂ ಹೊಡಿತಾನೆ ಇದ್ದಾರ ಲೋ ಬಾಲು ಹಾಗೆಲ್ಲ ಹೇಳ್ಬಾರ್ದು ಕಣು ನನ್ನ ಹತ್ರ ಹೇಳಿದ ಹಾಗೆ ಕ್ಲಾಸಲ್ಲಿ ಯಾರ ಹೇಳ್ಬಿಡ್ಬೇಡ ಅವ್ರು ಆಮೇಲೆ ಅದನ್ನು ರೋಜಾ ಟೀಚರ್ ಹತ್ರ ಹೇಳಿಬಿಟ್ರೆ ಇದೇ ಒಳ್ಳೆ ಅವಕಾಶ ಅಂತ ನಮ್ಮನ್ನು ಸ್ಕೂಲ್ ಬಿಟ್ಟು ಅವರು ಕಳಿಸ್ಬಿಡ್ತಾರೆ ಕಣೋ ಮತ್ತು ಚಿಕ್ಕ ಚಿಕ್ಕ ಸ್ಕೂಲಲ್ಲೇ ನಾವು ಹೋಗಿ ಓದಬೇಕು ನಮಗೆ ಒಂದು ಬೇಕು ಅಂದರೆ ನಾವು ಏನನ್ನಾದರೂ ತಡ್ಕೊಳ್ಳೇಬೇಕು ರೋಜಾ ಟೀಚರ್ ಕೊಡೋ ಹಿಂಸೆಯನ್ನು ನಾವು ತಡ್ಕೊಳ್ಬೇಕು ಹಾಗಂತ ಮಾತಾಡ್ಕೊಂಡು ಕ್ಲಾಸ್ ರೂಮ್ಗೆ ಹೋದ್ರು ಆವಾಗ ರೋಜಾ ಟೀಚರ್ ಕೂಡ ಅಲ್ಲೇ ಇದ್ರು ಏನ್ರೋ ನೀವೇನಾದರೂ ಅತಿಥಿಗಳ ನಿಮ್ಮ ಇಷ್ಟಕ್ಕೆ ಲೇಟಾಗಿ ಬರ್ತಾಯಿದ್ದೀರಾ ಇನ್ನೂ ಸಮಯ ಇದೆ ಅಲ್ವಾ ಟೀಚರ್ ಓಹೋ ನನ್ನ ವಿರುದ್ಧನೇ ಮಾತಾಡ್ತೀರಾ ನಿಮ್ಮನ್ನ ಹೀಗೆಲ್ಲ ಕಣೋ ಏನು ಮಾಡ್ತೀನಿ ಅಂತ ನೋಡು ಹಾಗಂತ ಹೇಳಿ ಕೀರ್ತಿನ ಒಂದು ಬೆಂಚ್ ಮೇಲೆ ನಿಲ್ಸಿ ಬಗ್ಗಿ ನಿಂತ್ಕೋ ಅಂತ ಹೇಳಿದ್ರು ಅದೇ ರೀತಿ ಬಾಲಿಗೆ ಗೋಡೆ ಕುಚ್ಚಿ ಹಾಕಿ ಕೂತ್ಕೊ ಅಂತ ಹೇಳಿದ್ರು ಪಾಪ ಅವರಿಬ್ಬರು ಕೂಡ ಸಂಜೆ ತನಕ ಅಲ್ಲೇ ಇದ್ರು ಟೀಚರ್ ಕಾಲು ತುಂಬ ನೋವಾಗ್ತಿದೆ ಕೈಯನ್ನು ತುಂಬ ನೋವಾಗ್ತಿದೆ ನನ್ನಿಂದ ಆಗ್ತಿಲ್ಲ ಟೀಚರ್ ಪ್ಲೀಸ್ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಬಿಡಿ ಟೀಚರ್ ಹಾಗಂತ ಕೇಳಿದ್ರು ನಿಮ್ಮಿಬ್ಬರನ್ನ ಹಾಗೆಲ್ಲ ಬಿಡಕ್ಕಾಗಲ್ಲ ಹಾಗಂತ ಟೀಚರ್ ಮಕ್ಕಳು ಶೀಟ್ನ ಕೊಟ್ಟು ಮಕ್ಕಳೇ ಇಲ್ಲಿ ನೋಡಿ ಇದರಲ್ಲಿ ಎಲ್ಲರ ಶೀಟ್ನೇ ಇದೆ ಎಲ್ಲನೂ ನೋಡಿ ಕ್ಲಾಸಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅಂತ ನೀವೇ ಸ್ವಲ್ಪ ನೋಡಿ ಹೇಳಿ ಹಾಗಂತ ಹೇಳಿದ್ರು ಮಕ್ಕಳೆಲ್ಲರೂ ಕೂಡ ಮಾರ್ಕ್ ಶೀಟ್ನ ನೋಡಿ ಬಾಲಕಿಟ್ಟಿನೇ ಫಸ್ಟ್ ಬಂದಿರೋದು ಅಂತ ಹೇಳಿದ್ರು ಏನು ಈ ಕಪ್ಪು ಮಕ್ಕಳು ಫಸ್ಟ್ ಬಂದಿದ್ದಾರಾ ಎಲ್ಲಾದರೂ ಕಾಪಿ ಹೊಡೆದು ಬರ್ದಿರ್ಬೋದು ಹಾಗಂತ ಹೇಳಿ ಟೀಚರ್ ಹೋದರು ಹಾಗೆ ದಿನಗಳು ಹೋಗ್ತಾ ಇತ್ತು ಪ್ರತಿದಿನ ಟೀಚರ್ ಮಕ್ಕಳಿಗೆ ಮಕ್ಳಿಗೆ ಏನಾದರೂ ಹಿಂಸೆನ ಕೊಡ್ತಾನೇ ಇದ್ರು ಒಂದಿನ ಕ್ಲಾಸ್ ಮುಗಿದ ಮೇಲೆ ವಿನಯ್ ಅನ್ನುವ ಹುಡುಗ ಗ್ರೌಂಡಲ್ಲಿದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಹೊಳ್ತಾ ಇದ್ದ ಅದನ್ನು ನೋಡಿದ ಬಾಲುಕೇತಿ ಅವನನ್ನ ಭೇಟಿಯಾದ್ರು ಯಾಕ ವಿನಯ್ ಏನಾಯ್ತು ಇಲ್ಲಿ ಯಾಕೆ ನಿಂತ್ಕೊಂಡು ಅಳ್ತಾ ಇದೀಯ ಅದೋ ರೋಜಾ ಟೀಚರ್ ನಾನು ಒಳ್ಳೆ ಓದೋ ಹುಡುಗ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ತನಕ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೋ ಕಾಪಿ ಹೊಡೆದೇ ಪಾಸ್ ಆಗಿದ್ದೆ ಆದರೆ ನಾಳೆ ನಡೆಯೋ ಎಕ್ಸಾಮ್ ಅಲ್ಲಿ ಹಾಗೆಲ್ಲ ಮಾಡಕ್ಕಾಗಲ್ಲ ಹಾಗಾದರೆ ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿಬಿಡ್ತೀನಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೋ ಅಳು ಬರುತ್ತೆ ಹಾಗಂತ ಹೇಳ್ದ ನೀನು ಪಾಸಾಗೋ ಜವಾಬ್ದಾರಿ ನಮ್ದು ಬಾ ಹಾಗಂತ ಹೇಳಿ ಬಾಲುಕೇತಿ ಏನೆಲ್ಲ ಓದಿದ್ರೋ ಅದನ್ನೆಲ್ಲ ವಿನಯ್ನ ಕೂರಿಸಿ ಅವನಿಗೆ ಚೆನ್ನಾಗಿ ಹೇಳ್ಕೊಟ್ರು ಇವಾಗ ವಿನಯ್ ಕೂಡ ಬಾಲುಕೇತಿ ಜೊತೆ ಸೇರಿ ಚೆನ್ನಾಗಿ ಓದ್ಕೊಳ್ತಾ ಇದ್ದ ವಿನಯಲ್ಲಿ ಬರೋ ಬದಲಾವಣೆ ಅದಕ್ಕೆ ಕಾರಣ ಬಾಲುಕೇತಿ ಅನ್ನೋದು ರೋಜಾ ಟೀಚರ್ಗೆ ಅರ್ಥ ಆಯಿತು ಆದ್ರಿಂದ ಆವಾಗ್ಲಿಂದ ರೋಜಾ ಟೀಚರ್ ಬಾಲುಕೇತಿ ಇಬ್ಬರೂ ಕೂಡ ಎಲ್ಲ ಮಕ್ಕಳು ಥರ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಟೀಚರಲ್ಲಿ ಬಂದಿರುವ ಆ ಬದಲಾವಣೆನ ನೋಡಿ ಬಾಲು ಕೀರ್ತಿ ಇಬ್ರು ಕೂಡ ತುಂಬಾನೇ ತಮ್ಮ ಮಲತಾಯಿ ಕೊಡುವ ಹಿಂಸೆಗಳನ್ನ ತಡ್ಕೊಳಕಾಗದೆ ಬಾಲು ಕೀರ್ತಿ ಆಹಾರ ಕದಿಬೇಕು ಅಂತ ನಿರ್ಧಾರ ಮಾಡಿದ್ರು ಆದ್ರಿಂದ ಬಾಲು ಒಲೆಯಲ್ಲಿರುವ ಪಾಯಸ ತೆಗೆದಕೋಸ್ಕರ ಹೋದ ಆವಾಗ ಮನೆಯ ಹೊರಗಡೆ ಕೀರ್ತಿನ ಸರಿಯಾಗಿ ಹೊಡಿತಾ ಇದ್ಲು ಅವಳ ಮಲತಾಯಿ ಬಾಲು ಒಲೆಯಲ್ಲಿರುವ ಪಾಯಸ ತೆಗೆ ಹೋದಾಗ ಆ ಬೆಂಕಿ ತಗ್ಲಿ ಅವನ ಮೈಯೆಲ್ಲ ತುಂಬ ಗಾಯಗಳಾಯಿತು ಆ ಶಬ್ದವನ್ನು ಕೇಳಿ ಒಳಗೆ ಬಂದ ಮಲತಾಯಿ ಅವನನ್ನು ಕೂಡ ಹೊಡಿತಾ ಇದ್ಲು ಆದರೆ ಆ ಮಕ್ಕಳಿಬ್ರು ಯಾಕೆ ಆಹಾರ ಕದಿಬೇಕು ಇದು ತಿಳ್ಕೊಳ್ಬೇಕು ಅಂದರೆ ನಾವು ಕಥೆಯೊಳಗಡೆ ಹೋಗಿ ನೋಡಬೇಕು ಆ ಊರಿನಲ್ಲಿ ರಂಗ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಂಡತಿ ತೀರ್ಕೊಂಡ ಮೇಲೆ ಅವನ ಇಬ್ಬರು ಮಕ್ಕಳಾದ ಕೀರ್ತಿ ಬಾಲನ ಚೆನ್ನಾಗಿ ನೋಡ್ಕೊಳ್ಳೋದು ಅವನಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಹೀಗಿರುವಾಗ ಒಂದಿನ ಅಮ್ಮನ ಬಗ್ಗೆ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ದ ಮಕ್ಕಳ ಹತ್ರ ರಂಗ ಬಂದ ಅಮ್ಮ ಕೀರ್ತಿ ತಮ್ಮ ಬಾಲು ನೀವು ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿರೋದನ್ನ ನನ್ನಿಂದ ಇಲ್ಲ ನಿಮ್ಮನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂದ್ಕೊಂಡ್ರು ಅದು ನನ್ನಿಂದ ಆಗ್ತಾ ಇಲ್ಲ ಯಾಕಂದ್ರೆ ಮನೇನ ನೋಡ್ಕೊಳ್ಲಿಕ್ಕೆ ನಾನು ಯಾವುದಾದ್ರೂ ಕೆಲಸ ಮಾಡಲೇಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ನಾನು ಕಷ್ಟಪಡಲೇಬೇಕು ಹಣದ ಅವಶ್ಯಕತೆಯಿಂದ ನಿಮ್ಮಿಬ್ಬರ ಮಧ್ಯೆ ನಾನಿದ್ದು ನಿಮ್ಮನ್ನ ನೋಡ್ಕೊಳ್ಲಿಕ್ಕಾಗ್ತಾಯಿಲ್ಲ ಆದ್ದರಿಂದ ನಾನೊಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕೆಲ್ಸವನ್ನ ಬಿಟ್ಟು ನಮ್ ಜೊತೆ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಪ್ಪ ನಿಮ್ಗೆ ಇದನ್ನ ಬಿಟ್ಟರೆ ಬೇರೆ ಇನ್ನೇನ್ ಬೇಕು ಹೇಳಿ ನಾನು ಕೆಲ್ಸನ ಬಿಟ್ಟು ನಿಮ್ ಜೊತೆ ಇದ್ಬಿಟ್ರೆ ಆಮೇಲೆ ನಾವು ಹಣಕ್ಕಾಗಿ ಏನ್ ಮಾಡೋದ್ ಹೇಳು ನಾನು ನಿಮಿಗೋಸ್ಕರ ಹೊಸ ಅಮ್ಮನ ಕರ್ಕೊಂಬರೋಣ ಅಂತ ಇದೀನಿ ಹಾಗಂತ ಹೇಳ್ದ ಹೊಸ ಅಮ್ಮನ ನಮ್ಮನ್ನ ಬಿಟ್ಟು ನೀವು ಅಪ್ಪ ನನಗೇನು ಮದುವೆ ಮಾಡ್ಕೊಳ್ಬೇಕಂತ ಆಸೆ ಇದ್ಯಾ ಹೇಳು ನಿಮಗೋಸ್ಕರ ತಾನೇ ನಾನು ಮದುವೆ ಮಾಡ್ಕೊಳ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಹಾಗಂತ ಹೇಳ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ಕೆಲವು ದಿನಗಳಲ್ಲಿ ರಂಗ ಹೇಳಿದ ಹಾಗೇನೆ ವೀರಮ್ಮ ಅನ್ನುವೊಬ್ಳನ್ನ ಮದುವೆ ಮಾಡಿ ಮನೆ ಕರ್ಕೊಂಡ್ ಬಂದ ಮನೆಗ್ ಬಂದ ವೀರಮ್ಮ ಅಲ್ಲಿಯ ಪರಿಸ್ಥಿತಿ ನೋಡಿ ಹೀಗೆ ಅಂದ್ಕೊಂಡ್ಲು ಅಯ್ಯೋ ಏನಿದು ಮೊದ್ಲೇ ಮನೇಲಿ ಮಕ್ಕಳಿದ್ದಾರೆ ನಾಳೆ ನನಗೆ ಮಕ್ಳಾದ್ಮೇಲೆ ನಾನಿವರಿಗೆ ಚಿಕ್ಕಮ್ಮ ಆಗ್ತೀನಿ ನನ್ ಮಕ್ಳು ಇವರಿಗೆ ಚಿಕ್ಕಮ್ಮನ ಮಕ್ಳು ತರ ಆಗುತ್ತೆ ಇದು ಸರಿ ಬರಲ್ಲ ಏನಾದ್ರೂ ಮಾಡ್ಬೇಕು ಹಾಗಂತ ಅಂತ್ಕೊಂಡ್ಲು ಹಾಗೆ ಕೆಲವು ತಿಂಗಳು ಮುಗಿದೋಯ್ತು ವೀರಮ್ಮ ಇವಾಗ ಗರ್ಭಿಣಿಯಾಗಿದ್ಲು ಅವಳು ಗರ್ಭಿಣಿಯಾಗಿರೋ ವಿಷಯ ಅವಳಿಗೆ ಗೊತ್ತಾದ ದಿನದಿಂದ ಮನಸ್ಸೊಳಗಡೆ ಈ ರೀತಿ ಅಂದ್ಕೊಳ್ತಿದ್ಲು ನನ್ ಗಂಡ ಈ ಮಕ್ಕಳನ್ನ ನನ್ ಮಕ್ಳು ನನ್ ಮಕ್ಳು ಅಂತ ಎತ್ಕೊಂಡೇ ಮಾತಾಡ್ತಿದ್ದಾರೆ ಹೀಗೆ ಅವರನ್ನೇ ಮುದ್ದಾಡ್ತಿದ್ರೆ ಅವಾಗ ನನ್ ಮಕ್ಳು ಪರಿಸ್ಥಿತಿ ಏನು ಅದಿಕ್ಕೆ ಇವರನ್ನ ನನ್ನ ಮಗುನ ನೋಡ್ಕೊಳ್ಳೋ ಹಾಗೆ ಕೆಲಸದವರನ್ನಾಗಿ ಮಾಡ್ಕೊಳ್ತೀನಿ ಹಾಗಂತ ಅಂತ್ಕೊಂಡ್ಲು ಹಾಗೆ ದಿನಗಳು ಕಳೆದವು ಅವಳಿಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟಿತು ಆ ಮಗು ಹುಟ್ಟಿದಾಗ್ಲಿಂದ ಅವಳು ಕೀರ್ತಿ ಬಾಲನ ಏನು ಅಂತ ಕೂಡ ಸ್ವಲ್ಪನೂ ನೋಡ್ಲೇ ಇಲ್ಲ ಹೀಗಿರುವಾಗ ಒಂದಿನ ಮಕ್ಕಳಿಬ್ರು ಅವರ ಚಿಕ್ಕಮ್ಮನ ಹತ್ತಿರ ಬಂದು ಅಮ್ಮ ನಮಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಎರಡು ದಿನದಿಂದ ನೀನು ನಮಗೆ ಊಟನೇ ಕೊಟ್ಟಿಲ್ಲ ನೀನು ತಮ್ಮನ ಜೊತೆನೇ ಇದ್ಬಿಟ್ಟೆ ಅಮ್ಮ ಹಾಗಂತ ಹೇಳ್ದ ಏನು ಏನು ಇವಾಗ ನಿನಿಗೇನ್ ಸಮಸ್ಯೆ ನಾನು ನನ್ ಮಗು ಜೊತೆ ಇದ್ದೀನಿ ನಿಮ್ಗಾಗಿ ನಾನು ನನ್ ಮಗುನ ಬಿಟ್ಟು ಬರ್ಬೇಕಾ ಸುಮ್ನೆ ಅಲ್ಲಿರೋದನ್ನ ತಿನ್ನಿ ಇಲ್ಲಾಂದ್ರೆ ಹೋಗಿ ಸಾಯಿರಿ ಅದನ್ನ ಬಿಟ್ಟು ನನ್ ಮುಂದೇನೆ ಹೀಗೆ ಎದುರು ಮಾತಾಡೋ ಧೈರ್ಯ ಎಲ್ಲಿಂದ ಬಂತು ಹಾಗಂತ ಬೆದರ್ಸ್ತಿದ್ಲಂ ಅಷ್ಟೊಳಗೆ ಒಲೆಲಿಟ್ಟಿರುವ ಪಾಯಸದ ವಾಸನೆ ಅಲ್ಲಿಗೆ ಬಂತು ಹಪಾ ಅಡ ಪಾಯಸ ಒಲ್ಲ ಸ್ಮೆಲ್ ಬರ್ತಿದೆ ಅಲ್ವಾಕ ಹಾಗಂತ ಹೇಳಿ ಅವನು ಒಲೆ ಹತ್ರ ನಡ್ಕೊಂಡು ಹೋಗ್ತಾ ಬೇಡ ಕಣೋ ಅಲ್ಲಿ ಹೋಗ್ಬೇಡ ಬಿಸಿ ಇದೆ ಹಾಗಂತ ಎಷ್ಟೇ ಕರೆದ್ರು ಅವನು ಒಲೆ ಹತ್ರ ಹೋಗಿ ಆ ಪಾಯಸವನ್ನು ಹಿಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ಅವನು ಅದಕ್ಕೋಸ್ಕರ ಜಂಪ್ ಮಾಡ್ದಾಗ ಆ ಪಾಯಸ ಪಾತ್ರೆ ಹಾಗೇನೆ ಅವನ ಮೇಲೇನೆ ಬಿದ್ದ್ಬಿಡ್ತು ಅದ್ರಲ್ಲಿ ಅವನ್ ಮೈ ಸುಟ್ಟೋಯ್ತು ಆ ಶಬ್ದವನ್ನು ಕೇಳಿ ವೀರಮ್ಮ ಅಲ್ಲಿಗ್ ಬಂದ್ಲೋ ಅಯ್ಯೋ ಚೆನ್ನಾಗಿತ್ತು ಪಾಯಸ ಹೀಗೆ ಯಾಳ್ ಹಾಗಂತ ತುಂಬ ಕೋಪದಿಂದ ವೀರಮ್ಮ ಬಾಲನ್ನ ಹೊಡಿತಾ ಇದ್ಲೋ ಅಮ್ಮ ಅಮ್ಮ ಬೇಡ ಹೊಡಿಬೇಡಿ ಅಮ್ಮ ಅವ್ನ್ ಬೇಕಂತ ಮಾಡಿಲ್ಲ ಅಮ್ಮ ಅವನ್ ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ ಬಿಟ್ಬಿಡಿ ಅಮ್ಮ ಇನ್ನೊಂದ್ಸಲ ಹಾಗೆ ಮಾಡಲ್ಲಮ್ಮ ಬಿಟ್ಬಿಡಿ ಅಮ್ಮ ಹೊಡಿಬೇಡಿ ಅಮ್ಮ ನಿಮ್ಗೆ ಪುಣ್ಯ ಬರುತ್ತೆ ಹಾಗಂತ ಬೇಡಿ ಕೇಳ್ಕೊಳ್ತಾ ಇದ್ಳು ಏನೋ ನೀವು ಚಿಕ್ಕ ಮಕ್ಳ ನೀವು ಎದ್ರು ಮಾತಾಡ್ತೀರಾ ಅದಲ್ದೆ ಇವಾಗ ಕದ್ದು ಬೇರೆ ಊಟ ಮಾಡಿದೀರಾ ಎಲ್ಲಿಂದ ಬಂತು ಇಷ್ಟು ಧೈರ್ಯ ನಿಮ್ಗೆ ಸ್ವಲ್ಪನು ಬುದ್ಧಿ ಇಲ್ಲ ಹಾಗೆ ಹೇಳಿ ವೀರಮ್ಮ ಬಾಲುನ ಹಾಕಿ ಹೊಡಿತಾನೆ ಇದ್ಳು ಹೀಗಿರುವಾಗ ವೀರಮ್ಮನ ಮಗ ಗೊತ್ತಿಲ್ಲದೆ ಮೆಲ್ಲೆ ಮೆಲ್ಲೆ ಅವನು ಇದ್ದ ಒಲೆಯ ಹತ್ತಿರ ಬಂದ್ಬಿಟ್ಟ ಅದನ್ನ ಯಾರೂ ಗಮನಿಸಲೇ ಇಲ್ಲ ಆದರೆ ಅವನು ಬೆಂಕಿಯಲ್ಲಿ ಕೈಯಿಡಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ಅದನ್ನ ಬಾಲು ಗಮನಿಸಿ ತಕ್ಷಣ ಹೋಗಿ ಆ ಮಗುನ ಎತ್ಕೊಂಡ್ಬಿಟ್ಟ ಆದರೆ ಇದ್ದಕ್ಕಿದ್ದಂತೆ ಕಾಲ್ಜಾರಿ ಅವನು ಒಲೆ ಮೇಲೆ ಬಿದ್ದು ಅವನಿಗೆ ಗಾಯವಾಯಿತು ವೀರಮ್ಮ ಅದನ್ನು ನೋಡಿ ತುಂಬಾನೇ ಬೇಜಾರ್ ಮಾಡಿಕೊಂಡು ತಕ್ಷಣ ಮದ್ದು ತಗೊಂಡು ಬಂದು ಅವನ ಗಾಯಗಳಿಗೆ ಹಚ್ಚದ್ಲು ಅಯ್ಯೋ ಮಕ್ಳೇ ನಿಮ್ದು ಒಳ್ಳೆ ಮನ್ಸನ್ನ ನಾನು ಅರ್ಥ ಮಾಡ್ಕೊಂಡೇ ಇರ್ಲಿಲ್ಲ ನಾನು ನಿಮ್ನ ಇಷ್ಟು ದಿನ ಚಿಕ್ಕ ಮಕ್ಳು ಅಂತ ನೋಡದೆ ಹೊಡ್ದೇ ಬೈದೆ ಆದ್ರೆ ನೀವು ನನ್ ಮಗುಗೋಸ್ಕರ ನಿಮ್ ಜೀವವನ್ನೇ ಬಿಡ ನನ್ನ ನನ್ ಮಗುನ ಕಾಪಾಡೋದಿಕ್ಕೋಸ್ಕರ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ನನ್ ಮಗುನ ಕಾಪಾಡಿದ್ಯಾ ಅಂದ್ರೆ ಅದ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಹಾಗಂತ ಹೇಳಿದ್ಲ ಏನಮ್ಮ ನನ್ ಮಗು ನೀವು ಅಂತೆಲ್ಲ ಮಾತಾಡ್ತಿದ್ದೀರಾ ನಾವೆಲ್ಲರೂ ಕೂಡ ಒಂದೇ ಅಲ್ವಮ್ಮ ನನಗೆ ಬಾಲು ಹೇಗೆ ತಮ್ಮನೋ ಅದೇ ತರ ಅವನು ಕೂಡ ಹಾಗಿರುವಾಗ ಅದ್ರಲ್ಲೂ ಒಬ್ರು ದೊಡ್ಡವರು ಇನ್ನೊಬ್ರು ಕೂಡ ದೊಡ್ಡವರು ಅಂತ ಹೇಗೇಳದಮ್ಮ ತಮ್ಮ ಬೆಂಕಿ ಹತ್ರ ಹೋಗುವಾಗ ಬಾಲು ಅದನ್ನ ನೋಡ್ಕೊಂಡು ಹೇಗೆ ಸುಮ್ನಿರ್ತಾನೆ ಹೇಳಿ ಅಮ್ಮ ಅವನಿಂದ ನೋಡ್ಬಿಟ್ಟು ಸುಮ್ನಿರಕ್ ಆಗ್ಲಿಲ್ಲ ಅನ್ನೋದ್ರಿಂದ ಬೆಂಕಿ ಹತ್ರ ಹೋಗಿ ತಮ್ಮನ ಕಾಪಾಡ್ದ ಹಾಗಂತ ಹೇಳಿದ್ಲವ ತಕ್ಷಣ ವೀರಮ್ಮ ಮನೆಯೊಳಗಡೆ ಹೋಗಿ ಬೇರೆ ಪಾತ್ರೆಯಲ್ಲಿ ಪಾಯಸನ ಮಾಡಿ ಅದನ್ನ ಬಾಲು ಹಾಗೂ ಕೀರ್ತಿ ಇಬ್ರು ಕೂ ಹಾಗೆ ಆ ದಿನದಿಂದ ವೀರಮ್ಮ ಬಾಲುಕೀರ್ತಿನ ಕೂಡ ಅವಳ ಸ್ವಂತ ಮಕ್ಕಳು ತರ ನೋಡ್ಕೊಳಕೆ ಶುರು ಮಾಡಿದ್ಲು ಬಾಲುಕೀರ್ತಿ ಇಬ್ಬರಿಗೂ ಯಾವುದೇ ಕೊರತೆನೂ ಇಲ್ಲದೆ ಇರೋ ಹಾಗೆ ಅವಳು ನೋಡ್ಕೊಂಡ್ಲು ತಾಯಿ ಹತ್ತಿರ ಬಂದಿರುವ ಈ ಬದಲಾವಣೆ ನೋಡಿ ಬಾಲುಕೀರ್ತಿ ಕೂಡ ತುಂಬಾನೇ ಸಂತೋಷಪಟ್ರು ಹಾಗೆ ಸ್ವಂತ ತಾಯಿಯ ಪ್ರೀತಿಗೆ ದೂರವಾಗಿ ಇವಾಗ ಇನ್ನೊಬ್ರು ತಾಯಿಯ ಪ್ರೀತಿಗೆ ಹತ್ರವಾಗಿ ಅವರಿಬ್ರು ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು